ಶ್ರೀಮತಿ ಇಂದಿರಾ ಗಾಂಧಿ 1917 ನವೆಂಬರ್ 19 ರಂದು ಜವಾಹರಲಾಲ್ ನೆಹರು ಅವರ ಮಗಳಾಗಿ ಜನಿಸಿದ ಇಂದಿರಾ ಗಾಂಧಿ ಮುಂದೆ ಇಂಡಿಯಾ ಎಂದರೆ ಇಂದಿರಾ ಎನ್ನುವಷ್ಟರ ಮಟ್ಟಿಗೆ ಸ್ವತಂತ್ರೋತ್ತರ ರಾಜಕೀಯದಲ್ಲಿ ತಮ್ಮ ಛಾಪನ್ನು ಮೂಡಿಸಿದವರು ಆಧುನಿಕ ಭಾರತದ ಸಾರಥಿಯಾಗಿ ಪುರುಷರಿಂದಲೇ ತುಂಬಿ ಹೋಗಿದ್ದ ರಾಜಕಾರಣ ಮತ್ತು ಸರ್ಕಾರವನ್ನು ಹೆಣ್ಣು ಮಗಳೊಬ್ಬಳು ಮುನ್ನಡೆಸಿದ ರೀತಿ ನಿಜಕ್ಕೂ ಅಚ್ಚರಿ ಮೂಡಿಸುವಂತದ್ದು 1964 ರಲ್ಲಿ ನೆಹರು ಅವರ ನಿಧನದ ನಂತರ ಇಂದಿರಾ ಗಾಂಧಿಯವರು ಭಾರತೀಯ ಸಂಸತ್ತಿನ ಸದಸ್ಯರಾಗಿ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸಂಪುಟದಲ್ಲಿ ಮಾಹಿತಿ ಮತ್ತು ಪ್ರಸಾರ ಇಲಾಖೆಯ ಸಚಿವೆಯಾಗಿ ಸಕ್ರಿಯವಾಗಿ ರಾಜಕೀಯ ಸೇವೆ ಆರಂಭಿಸಿದರು ಮಹಿಳೆಯರು ರಾಜಕೀಯದಿಂದ ವಿಮುಖವಾಗಿದ್ದ ಕಾಲಘಟ್ಟದಲ್ಲಿ ಅವರ ರಾಜಕಾರಣದ ಪ್ರವೇಶವು ಮಹಿಳಾ ಸಬಲೀಕರಣಕ್ಕೆ ಒಂದು ಭಿನ್ನ ಆಯಾಮ ನೀಡಿತ್ತು ಅಂದಿನ ದಿನಮಾನಗಳಲ್ಲಿ ಇಡೀ ದೇಶವನ್ನು ನಗರ ಹಳ್ಳಿಗಳೆನ್ನದೆ ಸಾವಿರಾರು ಕಿಲೋಮೀಟರ್ಗಳು ತೆರೆದ ವಾಹನದ ಮೂಲಕ ತಿರುಗಿ ಲಕ್ಷಾಂತರ ಜನರನ್ನುದ್ದೇಶಿಸಿ ಮಾತನಾಡಿದರು ಈ ಅನುಭವ ಅವರ ರಾಜಕಾರಣದ ಕ್ರಿಯಾಶೀಲತೆಯನ್ನು ಸಂಪೂರ್ಣವಾಗಿ ಬದಲಾಯಿಸಿತು ಗ್ರಾಮೀಣ ಭಾರತದಲ್ಲಿರುವ ಸಾಮಾಜಿಕ ಮತ್ತು ರಾಜಕೀಯ ಸಮೀಕರಣವನ್ನು ಚೆನ್ನಾಗಿ ಅರಿತು ಮುಂದೆ ಅಲ್ಲಿರುವ ಭೂಮಾಲಿಕ ಮತ್ತು ಭೂರಹಿತರ ನಡುವೆ ಇರುವ ಕಂದಕಕ್ಕೆ ಮಂಗಳ ಹಾಡಲು ಜನಪ್ರಿಯ ಘೋಷಣೆಯಾದ ಗರೀಬಿ ಹಟಾವೋ ಜಾರಿಗೆ ತರಲು ಸ್ಫೂರ್ತಿಯಾಯಿತು ಆ ಮೂಲಕ ಗ್ರಾಮೀಣ ಭಾಗದ ಜನರನ್ನು ತಲುಪಲು ಯಶಸ್ವಿಯಾದ ಇಂದಿರಾ ಗಾಂಧಿಯವರ ಜನಪ್ರಿಯತೆ ಮುಂದೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯ ನಂತರ ಯಶಸ್ವಿಯಾಗಿ ಎಲ್ಲಾ ಸಮೂಹದ ಜನರನ್ನು ತಲುಪಿದ ನಾಯಕಿ ಎನಿಸಿಕೊಂಡರು ಅದು 1967-68 ರ ಆಸುಪಾಸು ದೇಶದೆಲ್ಲೆಡೆ ಬರಗಾಲದ ಛಾಯೆ ಯಥೇಚ್ಛವಾಗಿ ಕಾಡತೊಡಗಿತ್ತು ಆಹಾರ ಕೊರತೆ ಹೆಚ್ಚಾಗಿತ್ತು ಹೊರದೇಶಗಳಿಂದ ಆಹಾರ ಧಾನ್ಯಗಳನ್ನು ಆಮದು ಮಾಡಿಕೊಳ್ಳುವ ಪರಿಸ್ಥಿತಿ ಈ ಸಮಸ್ಯೆಯನ್ನು ನೀಗಿಸಲು ದೇಸಿ ಕೃಷಿ ಉತ್ಪಾದನೆ ಹೆಚ್ಚಿಸಲು ಇಂದಿರಾ ಗಾಂಧಿಯವರು ಮುಂದಾದರು ಮತ್ತು ಯಶಸ್ವಿಯೂ ಆದರು 1970 ರ ದಶಕದಲ್ಲಿ ಭಾರತ ಹಸಿರು ಕ್ರಾಂತಿಗೆ ಸಾಕ್ಷಿಯಾಯಿತು ನಿಧಾನವಾಗಿ ಆಹಾರ ಭದ್ರತೆಯಲ್ಲಿ ಸ್ವಾವಲಂಬನೆ ಸಾಧಿಸಿತು ದೇಶಕ್ಕೆ ಬೇಕಾಗುವಷ್ಟು ಆಹಾರ ಧಾನ್ಯಗಳನ್ನು ಬೆಳೆಸುವಲ್ಲಿ ಹಸಿರು ಕ್ರಾಂತಿಯಿಂದ ಸಾಧ್ಯವಾಯಿತು ಇದಕ್ಕೆ ಇಂದಿರಾ ಗಾಂಧಿಯವರ ದೂರದೃಷ್ಟಿಯೇ ಕಾರಣ ಎನ್ನುತ್ತಾರೆ ಹಲವಾರು ಇತಿಹಾಸಕಾರರು ಹಸಿರು ಕ್ರಾಂತಿ ಹಣದುಬ್ಬರ ನಿಯಂತ್ರಣ ಬ್ಯಾಂಕುಗಳ ರಾಷ್ಟ್ರೀಕರಣ ಗರೀಬಿ ಹಟಾವು ಅಣ್ವಸ್ತ್ರ ಪರೀಕ್ಷೆ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಆರ್ಥಿಕ ಪ್ರಗತಿ ಬಡತನ ನಿರ್ಮೂಲನೆಗೆ ಮಹತ್ತರವಾದ ಯೋಜನೆಗಳು ಯಶಸ್ವಿ ವಿದೇಶಾಂಗ ನೀತಿಗಳು ಹೀಗೆ ಕೃಷಿ ಕೈಗಾರಿಕೆ ರಾಷ್ಟ್ರೀಯ ಭದ್ರತೆ ಆರ್ಥಿಕ ಅಭಿವೃದ್ಧಿ ವಿದೇಶಾಂಗ ನೀತಿ ಮೊದಲಾದ ಕ್ಷೇತ್ರಗಳಲ್ಲಿ ಈ ದೇಶಕ್ಕೆ ಇಂದಿರಾ ಗಾಂಧಿಯವರ ಕೊಡುಗೆಗಳು ಹಾಗೂ ಸೇವೆಗಳು ಅಪಾರವಾದದ್ದು ಕಠಿಣ ನಿಲುವುಗಳ ಮೂಲಕ ಇಂದಿರಾ ಗಾಂಧಿಯವರು ಎಲ್ಲರಿಗೂ ಸಿಂಹ ಸ್ವಪ್ನವಾಗಿದ್ದರು ಮತ್ತು ದೇಶದ ಉಕ್ಕಿನ ಮಹಿಳೆ ಎನಿಸಿಕೊಂಡಿದ್ದರು